ನಿಮಗೆ ನಮ್ಮ ಭಾಷೆ ಗೊತ್ತಿಲ್ವಾ? ಅರೆ ನೋಡಿ ನೋಡಿ ಆಕಡೆ ಸ್ವಲ್ಪ ಸ್ವಲ್ಪ ನಿಮ್ಮ ಭಾಷೆ ನಾನು ಮಾತಾಡಬಹುದು. ಆಪಿ ಇಸ್ಲಾಮ ನಿನಗೆ ಸ್ವಲ್ಪ ಸ್ವಲ್ಪ ಬರ್ತದೆ ಅಂತ ಹೇಳಿದೆಯಲ್ಲ ಅಜ್ಜ. ನೀನು ಸ್ವಲ್ಪ ಸ್ವಲ್ಪ ಹಿಂದುವ ಅಜ್ಜ. ಭಾಷೆ ಬರುವವರಲ್ಲ ಜಾತಿಯವರು ಅಂತ ತಿಳಿಯಬೇಡ ಅಜ್ಜ. ಲೋಕದಲ್ಲಿರುವ ಭಾಷೆಯನ್ನು ಕಲಿಯುವುದು ಸಹೃದಯ ಸಂಖ್ಯೆ ಅಜ್ಜ. ಆದರೆ ನಮ್ಮ ಊರಲ್ಲಿ ನಮ್ಮ ಭಾಷೆಯನ್ನು ಬಿಟ್ಟು ನಾವು ಮಾತಾಡಬೇಕು ಅಜ್ಜ. ನಿನಗೆ ಬೇಕು ಅಂತ ಇದ್ರೆ ನಮ್ಮ ಭಾಷೆ ಮಾತಾಡಿ ಅಜ್ಜ. ಅದಕ್ಕಿಂತ ಹೆಚ್ಚಾಗಿ ಒಂದು ವಿಷಯ ಉಂಟು ಗೊತ್ತೇನು? ಕ್ಯಾಬರ ಕ್ಯಾಬರ ಒಂದು ತಿಂಗಳಿನಿಂದ ಒಳಗೇ ಇದ್ದವನು. ನಾನು ಹೊರಗೆ ಬರಲಿಲ್ಲ. ನೀವು ಒಂದಿನ ಹೊರಗೋಗಿಲ್ಲ ಅದೆಂತದ ಹಾಗಂದ್ರೆ? क्यों क्यों हिडकंड बंद नाकु व्यापारी हेल्थ नाचिका अरे क्या
ಬಹುವಚನ ಪ್ರಯೋಗ ಮಾಡು. ನಿನ್ನ ಭಾಷೆ ನನಗೆ ಬರ್ತದೆ. ನಾನು ಅರಬ್ಬಿ ಶಿಲ್ಲರನ್ನು ಹತ್ತಿ ಬುದ್ಧಿ ಬಿಡುವುದಿಲ್ಲವ ಅವರನ್ನು ಕೂಡ ಅವಯವ ಅಂತ ಹೇಳುತ್ತೇನೆ. ಅದು ನಾನು ಬರುವಾಗ ತೊಂಬತ್ತೇಳುವರೆ ಕುದುರೆ ಇಟ್ಕೊಂಡು ಬಂದು ತೊಂಬತ್ತೇಳುವರೆ ಅದು ಅಂತ ಇಲ್ಲಿತ್ತ ಒಂದು ಹೊಟ್ಟೆ ಗರ್ಭಿಣಿ ಇತ್ತು. ತೊಂಬತ್ತಾರುವರೆ ಕುದುರೆ ಮಾಡಿ ಆಯ್ತು ಗರ್ಭಿಣಿ ಕುದುರೆಯನ್ನು ಮಾರಾಟ ಮಾಡಿ ಸರಿ ಅಷ್ಟು ಕುದುರೆಗಳನ್ನು ಮಾರಾಟವಾಗಿ ಇದು ಯಾರಿಗೂ ಕೇಳದೆ ಇದ್ದದ್ದು ಉಳಿದದ್ದೇನು? ಅದೇ ಮಹಾರಾಜ್ ಇದು ಸಸ್ಯ ಬೋರೆ ಎಲ್ಲದಕ್ಕಿಂತ ಹೆಚ್ಚಿನ ಒಳ್ಳೆಯದು. ಅದು ಬೆರಕೆ ಕುದುರೆ ಬೆರಕೆ ಕುದುರೆ ಅಂದ್ರೆ ಆದ್ರೆ ಕುದುರೆಯಿಂದ ಹೆಸರು ಕತ್ತಿಗೆ ಹುಟ್ಟಿದ್ದು ಹೆಸರು ಕತ್ತೆ ಯಾರು ಅದಂದೆ ಕುದುರೆ ಒಟ್ಟಿಗೆ ಸಾರಿಸಿಕೊಳ್ಬೇಕು ಅಂತ ಹೇಳಿದ್ದ ನೀನು ಮತ್ತೆ ಒಂದು ಲಕ್ಷ ಎಂತ
ಮಾಡ್ತಾರೆ.